ಓಕೆ ಎಲ್ಲರಿಗೂ ನಮಸ್ತೆ ನಾನು ಈಗ ವಿಜ್ಞಾನ ಶಿಕ್ಷಕಿ ಮತ್ತು ಜೊತೆಗೆ ಗಣಿತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತೀನಿ ಜೆ ಎಂ ಪಿ ಎಸ್ ಪುಟ್ಟನಹಳ್ಳಿ ಶಾಲೆಯಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇರೋದು ಕ್ಯಾಲ್ಸಿಯಂ ಬಗ್ಗೆ ಈ ಉಬಂಟು ಸಾಫ್ಟ್ವೇರಲ್ಲಿ ಕ್ಯಾಲ್ಸಿಯಂ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕ್ಯಾಲ್ಸಿಯಂನಲ್ಲಿ ನಾವು ಮಕ್ಕಳಿಗೆ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಹೇಳ್ಬೋದು ಮತ್ತು ಅದರಲ್ಲಿ ಒಂದೊಂದು ಎಲಿಮೆಂಟ್ದು ಹೇಗೆ ಅಟಾಮಿಕ್ ಸ್ಟ್ರಕ್ಚರ್ ಇರುತ್ತೆ ಅದರ ಅಟಾಮಿಕ್ ನಂಬರು ಮಾಸ್ ಮತ್ತು ಅದರದ್ದು ಏನೇನು ಅದ್ರದ್ದು ಯೂಸಸ್ ಕೂಡ ಹೇಳ್ಬೋದು ಮತ್ತು ಪೀರಿಯಾಡಿಕ್ ಟೇಬಲ್ನ ನಾವು ಹ್ಯಾಂಗ್ ಮಾಡಿ ತೋರಿಸಿ ಹೇಳೋದಕ್ಕಿಂತ ಅದರಲ್ಲಿ ಅದ್ರ ಜೊತೆಗೆ ನಾವು ಕ್ಯಾಲ್ಸಿಯಮಲ್ಲಿ ತೋರಿಸೋದ್ರಿಂದ ಮಕ್ಕಳು ತಾವೇ ಒಂದೊಂದು ಎಲಿಮೆಂಟ್ನೂ ತೊಗೊಂಡು ನೋಡ್ಬೋದು ಮತ್ತು ನಮ್ಮ ಸ್ಕೂಲಲ್ಲೂ ಕೂಡ ಯೂಸ್ ಮಾಡಿದ್ದೀವಿ ಕೆಲವು ಮಕ್ಕಳು ಚೆನ್ನಾಗಿ ಅದನ್ನು ಕಲ್ತ್ಕೊಂಡಿದ್ದಾರೆ ಇನ್ನೂ ಎಲ್ಲ ಮಕ್ಕಳಿಗೂ ಹೇಳ್ಕೊಡೋಕೆ ಇನ್ನೂ ಸಮಯಾವಕಾಶ ಬೇಕು ಮತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚು ವರ್ಕ್ ಮಾಡಬೇಕು ಮತ್ತು ಸಿದ್ಧತೆ ತುಂಬ ಮುಖ್ಯ ಸಿದ್ಧತೆ ನಾವು ಮಾಡಿಕೊಂಡು ಮಕ್ಕಳ ಜೊತೆ ನಾವು ವರ್ಕ್ ಮಾಡಬೇಕು ಮತ್ತು ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಬೇಕಂದ್ರೆ ಈ ತಂತ್ರಜ್ಞಾನಗಳನ್ನ ತುಂಬ ಬಳಸಬೇಕು ಜೊತೆಗೆ ಕೆ ಸ್ಟಾರ್ಸ್ ಕೆ ಫೆಟ್ ಅದರಲ್ಲೂ ಕೂಡ ಕೆ ಫೆಟ್ಟಲ್ಲಿ ಪ್ರಯೋಗಗಳನ್ನ ಅವರು ಆ್ಯನಿಮೇಷನ್ ಎಫೆಕ್ಟಲ್ಲಿ ಅವರು ಮಾಡ್ಬೋದು ಮತ್ತು ಅದರಲ್ಲಿ ಪ್ರೆಷರ್ ಹೇಗೆ ಬರೀ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಅದನ್ನು ಪ್ರಾಕ್ಟಿಕಲಾಗಿ ಅವರೇ ಮಾಡಿದಾಗ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಅವ್ರಿಗೆ ಅರ್ಥ ಆಗುತ್ತೆ ಮತ್ತು ಅದನ್ನು ನೆನಪಿಟ್ಕೊಂಡು ಅವರು ಎಕ್ಸಾಮಲ್ಲಿ ಒಟ್ಟಿನಲ್ಲಿ ಬಳಸ್ಕೊಳ್ಳೋಕ್ಕೂ ಅವ್ರಿಗೆ ಯೂಸ್ ಆಗುತ್ತೆ ಮತ್ತು ಇದನ್ನು ಬಳಸ್ಕೊಳ್ಳೋಕ್ಕೆ ಸಮಯ ಬೇಕು ಮತ್ತು ಕ್ಲಾಸಿಗೆ ಕರ್ಕೊಂಡೋಗಿ ಕಂಪ್ಯೂಟರ್ ಕ್ಲಾಸಲ್ಲಿ ನಾವು ಇದನ್ನು ಬಳಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ನಾವು ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಮತ್ತು ನಾವು ಅದನ್ನು ಬಳಸ್ಕೊಳ್ಳೋಕ್ಕೆ ರೆಡಿಯಾಗಿ ಮಾಡ್ಕೊತೀವಿ ಮತ್ತು ನೆಕ್ಸ್ಟ್ ಕೆ ಸ್ಟಾರ್ಸಲ್ಲಿ ಈಗ ಆಕಾಶನ ಕೆಲವರು ತಲೆ ಎತ್ತಿ ಕೂಡ ನೋಡಿರಲ್ಲ ಈಗ 19th ಚಂದ್ರ ತುಂಬ ಹತ್ತಿರ ಬರ್ತಾ ಇದ್ದಾನೆ ಮತ್ತು ಅದ್ರ ಎಫೆಕ್ಟ್ ಆಗಲೇ ನಿನ್ನೆ ತಾನೇ ಜಪಾನಲ್ಲಿ ಎಷ್ಟು ಸುನಾಮಿ ಆಗಿ ಭೂಕಂಪ ಆಗಿ ಎಷ್ಟು ಇದಾಗಿದೆ ಅಂದರೆ ಆ ಗ್ರಹಗಳು ಮತ್ತು ಈ ಉಪಗ್ರಹಗಳ ಆಕರ್ಷಣೆ ಏನಿದೆ ಇದರಿಂದ ತಿಳಿಯುತ್ತೆ ಇದ್ರ ಎಫೆಕ್ಟು ನೋಡಬೇಕಂದ್ರೆ ಅವರು ಆಕಾಶದಲ್ಲಿ ಏನೇನು ಸ್ಟಾರ್ಸ್ ಇದೆ ಪ್ಲ್ಯಾನೆಟ್ಸ್ ಇದೆ ಅದನ್ನ ಬಗ್ಗೆ ಕೂಡ ತಿಳ್ಕೊಬೋದು ಕೆ ಸ್ಟಾರ್ಸ್ನಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಸ್ಟಾರ್ಸ್ ಇದೆ ಲೊಕೇಶನ್ ಎಲ್ಲಿದೆ ಅಂತಲೂ ತಿಳ್ಕೊಬೋದು ಮತ್ತು ಬೇರೆ ಗ್ರಹದಲ್ಲಿ ನಿಂತ್ಕೊಂಡು ನಮ್ಮ ಭೂಮಿ ಬಗ್ಗೆ ನೋಡ್ಬೋದು ಇದನ್ನೆಲ್ಲ ತಿಳಿಯೋದ್ರಿಂದ ಅವ್ರಿಗೆ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಮೂಡುತ್ತೆ ಮತ್ತು ಸೈನ್ಸ್ ಅಂದರೆ ಕೆಲವರು ಈಗ ಜಾಸ್ತಿ ಬೇರೆ ಆರ್ಟ್ಸ್ ಕಾಮರ್ಸೇ ತೊಗೊಳ್ಳೋರು ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಸೈನ್ಸಲ್ಲಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ರಿಸರ್ಚ್ ವರ್ಕ್ ಮಾಡೋ ಮುಂದೆ ಧ್ಯೇಯ ಇಟ್ಕೊಂಡು ಮಾಡಬೇಕಂತ ನಾನು ಆಶಿಸ್ತೀನಿ ಮತ್ತು ಈ ಸಾಫ್ಟ್ವೇರ್ಗಳನ್ನ ತುಂಬ ಯೂಸ್ ಮಾಡ್ಕೋಬೇಕು ಒಳ್ಳೆ ಎಲ್ಲ ಚೆನ್ನಾಗಿರೋ ಟೂಲ್ಸ್ ಇವೆಲ್ಲ ಅದನ್ನು ಯೂಸ್ ಮಾಡ್ಕೊತೀವಿ ಮತ್ತು ಸಕ್ಸಸ್ಫುಲ್ಲಾಗಿ ಸ್ಕೂಲ್ಗಳಲ್ಲಿ ಉಪಯೋಗಿಸ್ಕೊಂಡು ಮುಂದೇನು ಮುಂದುವರಿಬೇಕು ಮತ್ತು ಟ್ರೈನಿಂಗು ನಿಲ್ಲಿಸದೆ ಕೊಡಿ ಅಂತಲೂ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು